ಎಲ್ಲ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದಾರೆ ಸೆಕೆಂಡ್ ಪಿ ಸಿಯ ರಿಸಲ್ಟ್ಗೋಸ್ಕರ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಪಿ ಸಿಯ ವ್ಯಾಲ್ಯೂಯೇಷನ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ, ಅಂದರೆ ಏಪ್ರಿಲ್ 5ನೇ ತಾರೀಕಿಂದ, ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. 65 ಸೆಂಟರ್ನಲ್ಲಿ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿಂದ ರಿಸಲ್ಟ್ ಯಾವಾಗ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪತ್ತಿಲ್ಲ ಅಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಎಲ್ಲ ಕೊಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೆಕೆಂಡ್ ಪಿ ಸಿಯ ಪೇಪರ್ ವ್ಯಾಲ್ಯೂಯೇಷನ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ, ಅಂದರೆ ಏಪ್ರಿಲ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ವ್ಯಾಲ್ಯೂಯೇಷನ್ 20 ದಿನ ನಡೆಯುತ್ತೆ, ಅಂದರೆ 25ನೇ ತಾರೀಕುವರೆಗೂ ನಡೆಯುತ್ತೆ ಈ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ಸು. 25,000 ಲೆಕ್ಚರರ್ಸು ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ರೆ ಏಪ್ರಿಲ್ 25ನೇ ತಾರೀಕಿಗೆ ವ್ಯಾಲ್ಯೂಯೇಷನ್ ಮುಗಿಯುತ್ತೆ. ಸೊ ಓಕೆನಾ, ನಂತರ ಡೇಟಾವನ್ನು ವೆಬ್ಸೈಟ್ಗೆ ಅಪ್ಡೇಟ್ ಮಾಡ್ತಾರೆ. ಈ ಒಂದು ಪ್ರೊಸೆಸ್ಗೆ ಕಂಪ್ಲೀಟ್ ಆದಮೇಲೆ ಒಂದು ವಾರ ಆಗುತ್ತೆ ಈ ಪ್ರೊಸೆಸ್ ಮಾಡೋದಕ್ಕೆ. ಅದಾದಮೇಲೆ ನಿಮಗೆ ರಿಸಲ್ಟ್ ಡೇಟನ ಅನೌನ್ಸ್ ಮಾಡ್ತಾರೆ. ಅಂದ್ಕೊಂಡಂಗೆ ಎಲ್ಲ ಆದರೆ ಮೇ 1ನೇ ವಾರದಲ್ಲಿ ರಿಸಲ್ಟ್ ಬರೋಂಥ ಚಾನ್ಸಸ್ ಇದೆ. ಬಟ್ ಆದರೆ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ ಒಂದು ಅಂತಲೇ ಹೇಳ್ಬೋದು. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಎಲೆಕ್ಷನ್ ಡ್ಯೂಟಿಗೆ ಲೆಕ್ಚರರ್ಸ್ನ ಹಾಕೋದ್ರಿಂದ ಕೆಲವರನ್ನ ಹಾಕ್ತಾರೆ, ಎಲ್ಲರೂ ಹಾಕೋದಿಲ್ಲ, ಕೆಲವರನ್ನ ಹಾಕ್ಬೋದು. ಸೊ ವ್ಯಾಲ್ಯೂಯೇಟರ್ಸ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ವ್ಯಾಲ್ಯೂಯೇಟರ್ಸ್ ಕಡಿಮೆ ಆದರೆ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಕೂಡ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ರಿಸಲ್ಟ್ ಬರೋದು ಕೂಡ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಎಲ್ಲ ಅಂದ್ಕೊಂಡಂಗೆ ಆದರೆ ಇವಾಗಿನ ಪ್ಲ್ಯಾನ್ ಪ್ರಕಾರ ಆದರೆ ಮೇ 1st ವೀಕಲ್ಲಿ, ಅಂದರೆ ಮೇ 1ನೇ ವಾರದಲ್ಲಿ ರಿಸಲ್ಟ್ ಬರೋಂಥ ಚಾನ್ಸಸ್ ಇರುತ್ತೆ. ತಪ್ಪಿದ್ರೆ ಒಂದು ವಾರ ಲೇಟ್ ಆಗ್ಬೋದಷ್ಟೇ, ಜಾಸ್ತಿ ಏನಾಗೋದಿಲ್ಲ. ಮೇ 2ನೇ ವಾರದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಮೇ 1ನೇ ವಾರ, ತಪ್ಪಿದ್ರೆ 2ನೇ ವಾರದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಪಿ ಸಿ ರಿಸಲ್ಟ್ ಬಗ್ಗೆ ಅಥವಾ ಸೆಕೆಂಡ್ ಪಿ ಸಿಯ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿರುತ್ತೆ. ಎಷ್ಟಾರು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.